ಇದಷ್ಟು ಈ ಕ್ಷಣ ಅಲ್ಲಿಂದ ಬರ್ತಿರುವಂತಹ ಅಪ್ಡೇಟ್ಸ್ ಮುಂದಿನ ಸುದ್ದಿ ಅದರ ಫಾಲೋಅಪ್ ಸ್ಟೋರಿ ಖಂಡಿತವಾಗಿ ತರ್ತೀವಿ. ಲೆಟ್ಸ್ ಮೂವ್ ಆನ್. ಲೋಕಸಭಾ ಚುನಾವಣೆಯ ಈ ಸಂದರ್ಭದಲ್ಲಿ ಮಂಡ್ಯ ಕ್ಷೇತ್ರ ಯಾರ ಪಾಲಾಗುತ್ತೆ, ದೋಸ್ತಿಗಳ ನಡುವೆ ಅನ್ನೋದು ಈಗಿರುವಂತಹ ಕುತೂಹಲ, ಅದನ್ನ ದಕ್ಕಿಸ್ಕೊಳ್ಳೋದಕ್ಕೆ ನಾಯಕರ ನಡುವೆ ಫೈಟ್ ಜೋರಾಗಿದೆಯಂತೆ. ಒಂದು ಇನ್ಸೈಡ್ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಅಫ್ಕೋರ್ಸ್ ಜೆಡಿಎಸ್ ನ ವರಿಷ್ಠರು ಮಾತಾಡ್ತಿದ್ರು, ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು. ನಾನೇ ಅವಾಗ ಪ್ರಶ್ನೆ ರೈಸ್ ಮಾಡಿದ್ದೆ, ಮಂಡ್ಯ ಟಿಕೆಟ್ ಯಾರಿಗೆ, ಜೆಡಿಎಸ್ ಗಾ ಬಿಜೆಪಿಗಾ ಅಂತ. ಆದ್ರೆ ನೇರ ಉತ್ತರ ಕೊಡದೇ ಇದ್ರು, ಜೆಡಿಎಸ್ಗೆ ಬಹಳ ಇಂಪಾರ್ಟೆಂಟ್ ಅನ್ನೋದನ್ನ ಮೆನ್ಷನ್ ಮಾಡಿದ್ರು ಎಚ್ ಡಿ ಕುಮಾರಸ್ವಾಮಿಯವರು. ಆದ್ರೆ ಬಿಜೆಪಿಗೂ ಕೂಡ ಅದು ಬಹಳ ಕುತೂಹಲ ಇದೆ, ಬಿಕಾಸ್ ಅವ್ರಿಗೂ ಬೇಕು ಆ ಭಾಗ. ಮಂಡ್ಯ ಕ್ಷೇತ್ರದ ಟಿಕೆಟ್ಗೋಸ್ಕರ ಈಗ ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರು ಸಿಟ್ಟಿಂಗ್ ಎಂಪಿ, ಮತ್ತೊಂದ್ ಕಡೆ ಜೆಡಿಎಸ್ ಪಕ್ಷ, ಬಿಕಾಸ್ ಆ ಭಾಗದಲ್ಲಿ ಒಂದಷ್ಟು ಬಲವಾಗಿರುವಂತಹ ಪಕ್ಷ ಜೆಡಿಎಸ್, ಅವರಿಬ್ಬರ ನಡುವೆ ಟಿಕೆಟ್ ಯಾರಿಗೆ. ಫೈಟ್ ಅಂತೂ ಜೋರಾಗಿದೆ. ನಾನು ಕೂಡ ಅಷ್ಟೇ ಪ್ರಬಲ ಆಕಾಂಕ್ಷಿ, ನಾನು ಕೂಡ ಅಖಾಡದಲ್ಲಿ ಇದ್ದೀನಿ ಅಂತ ಸುಮಲತಾ ಅಂಬರೀಷ್ ಅವರು ಕೂಡ ಒಂದಷ್ಟು ಮೆಸೇಜ್ಗಳಂತೂ ಪಾಸ್ ಮಾಡ್ತಿದ್ದಾರೆ. ಆದರೆ ಈಗ ಈ ಲೋಕಸಭಾ ಚುನಾವಣೆಯಲ್ಲಿ ಅವರಿಬ್ಬರು ಮೈತ್ರಿಯಲ್ಲಿದ್ದಾರೆ, ದೋಸ್ತಿ ಅಂತ ಇಬ್ರು ಕೈ ಕೈ ಇಟ್ಕೊಂಡಿದ್ದಾರೆ. ಮೈತ್ರಿ ನಾಯಕರ ಮಂಡ್ಯ ಟಿಕೆಟ್ ಫೈಟ್ನ ಮಗದೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಕೊಡ್ತಾ ಇದ್ದೀನಿ ನೋಡಿ. ಮಂಡ್ಯ ಕ್ಷೇತ್ರ ಪಡೆಯೋದಕ್ಕೆ ಜೆಡಿಎಸ್ ನಾಯಕರು ಕೂಡ ಬಿಗಿಪಟ್ಟು ಬಿಟ್ಕೊಡಲ್ಲ ಅಂತ, ನಾನು ಬಿಟ್ಕೊಡಲ್ಲ, ನನಗೂ ಅಷ್ಟೇ ಇಂಪಾರ್ಟೆಂಟ್ ಅಂತ ಅನ್ನೋದು ಸಿಟ್ಟಿಂಗ್ ಎಂಪಿ ಮಾನ್ಯ ಸಂಸದರು ಸುಮಲತಾ ಅಂಬರೀಶ್ ಅವರ ವಾದ ಅಂತೆ. ಸಕ್ಕರೆ ನಾಡಿಗೋಸ್ಕರ ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರು, ಮಗದೊಂದ್ ಕಡೆ ಜೆಡಿಎಸ್ ನಾಯಕರು ಪಟ್ಟಿ ಹಿಡಿತಿದ್ದಾರಂತೆ. ಹಾಗಾದ್ರೆ ಆ ಪಟ್ಟಿ ಹಿಡಿತಿರೋದು ಏನು, ಜೆಡಿಎಸ್ ನ ವಾದ ಏನು ಅನ್ನೋದು ಈಗಿರುವಂತಹ ಕುತೂಹಲದ ಬೆಳವಣಿಗೆ. ಬಿಜೆಪಿಗಿಂತಲೂ ಕೂಡ ಜೆಡಿಎಸ್ ಸಂಘಟನಾತ್ಮಕವಾಗಿ ಬಲಿಷ್ಠವಾಗಿದೆ, ಅಂದ್ರೆ ವಾದ ಪ್ರತಿವಾದ ಇದ್ದೇ ಇರುತ್ತಲ್ಲ. ಒಂದಷ್ಟು ಇನ್ಸೈಡ್ ಇನ್ಫಾರ್ಮೇಶನ್, ಬ್ರೇಕಿಂಗ್ ಬುಲೆಟಿನ್ ಪಾಯಿಂಟ್ಸ್ ಕೊಡ್ತಾ ಇದೀವಿ. ಲೆಟ್ಸ್ ಸಿ ಜೆಡಿಎಸ್ ಏನ್ ಹೇಳುತ್ತೆ. ಬಿಜೆಪಿಗಿಂತಲೂ ಜೆಡಿಎಸ್ ಸಂಘಟನಾತ್ಮಕವಾಗಿ ನಾವು ಬಲವಾಗಿದ್ದೀವಿ, ಬಲಿಷ್ಠವಾಗಿದ್ದೀವಿ ಅನ್ನೋದು ಜೆಡಿಎಸ್ ನ ವಾದ. ಮಂಡ್ಯದಲ್ಲಿ ಪ್ರತಿ ಬಾರಿಯೂ ಕೂಡ ನಾವೇ ಸೂಪರ್ ಅಂದ್ರೆ ಹೆಚ್ಚು ಹೆಚ್ಚು ಸೀಟನ್ನು ಗೆಲ್ತೀವಿ, ಏಳು ಗೆದ್ದಿರೋ ಉದಾಹರಣೆ ಇದೆಯಲ್ಲ ಅಂದ್ರೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ. ಸೊ ಹಾಗಾಗಿ ನಾವಿದೀವಿ, ನಮ್ದೇ ಮೇಲುಗೈ ಅಂತ ಅವ್ರು ಹೇಳ್ತಿದ್ದಾರೆ. ಮಂಡ್ಯದಲ್ಲಿ ಪ್ರತಿ ಬಾರಿ ಕೂಡ ಮೇಲುಗೈ ಸಾಧಿಸಿದ್ವಿ. ಒಂದ್ ವೇಳೆ ಕ್ಷೇತ್ರ ಬಿಟ್ ಕೊಟ್ರೆ ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಸೆಟ್ ಬ್ಯಾಕ್ ಆಗುತ್ತೆ, ಹಿನ್ನಡೆ ಅನುಭವಿಸ್ಬೇಕಾಗುತ್ತೆ. ಅಫ್ಕೋರ್ಸ್ ಇದನ್ನ ತಳ್ಳ ಹಾಕೋಂಗಿಲ್ಲ, ಅವ್ರದ್ದು ವಾದ ಇದೆ. ಅಷ್ಟೇ ಅಲ್ಲ, ಸಂಘಟನೆ ಮೇಲೆ ದುಷ್ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ, ತುಂಬಾ ಕಡೆ ಅವ್ರು ಕಳ್ಕೋತಿದ್ದಾರೆ. ಹಾಗಾಗಿ ಜೆಡಿಎಸ್ ಮುಂದಿನ ದಿನದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಇರಬೇಕು ಅಂದ್ರೆ ಅವರು ಬಲವಾಗಿರೋ ಕ್ಷೇತ್ರ ಉಳಿಸ್ಕೋಬೇಕಲ್ಲ. ಸೊ ಹಂಗಾಗಿ ಅವ್ರು ಕೇಳ್ತಿದ್ದಾರೆ. ಮಂಡ್ಯ ಕ್ಷೇತ್ರದಲ್ಲಿ ಬಿಜೆಪಿಗೆ ಮೂರನೇ ಸ್ಥಾನ ಖಾಯಂ, ಹಾಗಾಗಿ ನಮಗ್ ಕೊಡಬೇಕು ಟಿಕೆಟ್ ದೋಸ್ತಿಯಲ್ಲಿ ಅಂತ. ಹಾಗಾಗಿ ಮಂಡ್ಯ ಕ್ಷೇತ್ರವನ್ನ ಬಿಟ್ ಕೊಡಿ ಅಂತ ಜೆಡಿಎಸ್ ಕೇಳ್ಕೊತಿದ್ದಾರೆ ಬಿಜೆಪಿ ಅವ್ರನ್ನ. ನೋಡ್ಬೇಕು ಬಿಜೆಪಿ ಅವರು ಇದಕ್ಕೆ ಸಕಾರಾತ್ಮಕವಾಗಿ ಓಕೆ ಅಂತಾರ. ಅಫ್ಕೋರ್ಸ್ ಸುಮಲತಾ ಅವ್ರ ವಾದ ಕೂಡ ತೋರಿಸ್ತೀವಿ ನಾವು ಏನು ಅಂತ. ಇದಿಷ್ಟು ಕೂಡ ಜೆಡಿಎಸ್ ನ ವಾದ. ಹಾಗಾದ್ರೆ ಸುಮಲತಾ ಅಂಬರೀಶ್ ಅವರು ಸಿಟ್ಟಿಂಗ್ ಎಂಪಿ ಮಾನ್ಯ ಸಂಸದರು, ಅವರೇನಿದ್ದಾರೆ, ಕಳೆದ 5 ವರ್ಷಗಳಲ್ಲಿ ಬಿಜೆಪಿ ಸಂಘಟನೆಯಲ್ಲಿ ನಾವು ಚುರುಕಾಗಿದ್ದೀವಿ, ಇದು ನಮ್ ವಾದ. ಇತ್ತೀಚೆಗೆ ಮಂಡ್ಯದಲ್ಲಿ ಹಿಂದುತ್ವದ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಇದು ನಮಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಪಾಯಿಂಟ್. ಮಂಡ್ಯದಲ್ಲಿ ಹನುಮಧ್ವಜ ಕೆರೆಗೋಡು ಗ್ರಾಮ, ಅದು ಇಂಡಿಯಾದ ಸುದ್ದಿ ಆಗ್ಬಿಡ್ತು ಗ್ರಾಮ, ಅದನ್ನು ಸೇರಿ ಹಲವು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಜಿಲ್ಲೆಯಲ್ಲಿ ಹಿಂದುತ್ವ ವಿಚಾರಗಳು ನಮಗೆ ದೊಡ್ಡ ಮಟ್ಟದಲ್ಲಿ ಲಾಭ ತಂದುಕೊಡುತ್ತೆ ಈ ಬಾರಿ ಅನ್ನುವ ವಾದವನ್ನು ಮಂಡಿಸ್ತಾ ಇದ್ದಾರೆ. ಟಿಕೆಟ್ ಕೊಟ್ರೆ ನಾನೇ ಸ್ಪರ್ಧೆ ಮಾಡ್ತೀನಿ ಅನ್ನೋದು ಸುಮಲತಾ ಅಂಬರೀಶ್ ಅವರ ವಾದ ಇದೆಯಂತೆ. ಕ್ಷೇತ್ರ ಬಿಟ್ಕೊಡ್ಬೇಡಿ ಅಂತ ಪಟ್ಟು ಹಿಡಿತಿದ್ದಾರಂತೆ ಸಂಸದೆ ಸುಮಲತಾ ಅಂಬರೀಶ್ ಅವರು. ಇದಿಷ್ಟು ಆಗಿರುವಂತಹ ಬೆಳವಣಿಗೆ.
ಅವರವರ ವಾದವನ್ನು ಅವರು ಇಡ್ತಿದ್ದಾರೆ. ನೋಡಬೇಕು, ಸಂಕ್ರಾಂತಿ ಆದಮೇಲೆ ಅಂದರು ಇಲ್ಲಿ ದೊಡ್ಡ ಕ್ರಾಂತಿ ಆಗ್ತಾ ಇದೆ, ಯಾರಿಗೆ ಸಿಗುತ್ತೆ ಅಂತ. ಮಂಡ್ಯ ಟಿಕೆಟ್ ಫೈಟ್ ಮಧ್ಯೆ ಸುಮಲತಾ ಅಂಬರೀಶ್ ಅವರು ಹೊಸ ದಾಳವನ್ನು ಉರುಳಿಸ್ತಾ ಇದ್ದಾರಂತೆ. ಮಗದೊಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಅನ್ನು ತೋರಿಸ್ತಾ ಇದ್ದೀನಿ ನಾನು. ಲೋಕಸಭಾ ಕ್ಷೇತ್ರ ಕಳೆದುಕೊಂಡ್ರೆ ರಾಜಕೀಯ ಅಸ್ತಿತ್ವದಲ್ಲಿ ದೊಡ್ಡ ಕಷ್ಟ ಆಗ್ಬಿಡ್ಬೋದು. ಮಂಡ್ಯ ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು ಗೆಲ್ಲುವುದು ಅಷ್ಟೊಂದು ಸುಲಭವಲ್ಲ, ಕಷ್ಟ ಆಗ್ಬಿಡುತ್ತೆ. ಎಲೆಕ್ಷನ್ ನಲ್ಲಿ ಕ್ಷೇತ್ರ ಕೈ ತಪ್ಪಿದ್ರು ರಾಜ್ಯಸಭೆಗೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆಯಂತೆ ಅನ್ನೋದು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆಯಂತೆ. ಜೊತೆಗೆ ಮಗನ ರಾಜಕೀಯ ಭವಿಷ್ಯಕ್ಕೆ ಸುಮಲತಾ ಅವರು ರಾಜ್ಯಸಭೆಗೆ ಹೋಗುತ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ರಾಜ್ಯ ಅಂದ್ರೆ ಅಭಿಷೇಕ್ ಅಂಬರೀಶ್ ಅವರು ರಾಜಕೀಯ ಲಾಭಕ್ಕಾಗಿ ಕ್ಷೇತ್ರ ತ್ಯಾಗಕ್ಕೂ ಕೂಡ ಏನಾದ್ರು ಸಿದ್ಧ ಮಾಡ್ತಿದ್ದಾರಾ, ಇದೆಲ್ಲವೂ ಕೂಡ ಮಂಡ್ಯ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಕ್ಷಣ ಚರ್ಚೆ ಆಗ್ತಿರುವಂತಹ ವಿಷಯ. ಲೆಟ್ಸ್ ಗೋ ಲೈವ್. ಆ ಇನ್ಸೈಡ್ ಇನ್ಫಾರ್ಮೇಶನ್ ಮತ್ತಷ್ಟು ಮಾಹಿತಿ ಕೊಡೋಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಈ ಮಂಡ್ಯ ಯಾವಾಗಲೂ ಸುದ್ದಿಯಲ್ಲಿರುತ್ತೆ, ಅದು ಅಸೆಂಬ್ಲಿ ಎಲೆಕ್ಷನ್ನೋ ಅಥವಾ ಎಂ ಪಿ ಎಲೆಕ್ಷನ್, ಮಗದೊಮ್ಮೆ ಸುದ್ದಿ ಆಗ್ತಾ ಇದೆ. ಈ ಬಾರಿ ಪ್ರತಿಷ್ಠೆಯೂ ಅಡಗಿದೆ ಮತ್ತು ನಾಯಕರು ಮತ್ತು ಪಕ್ಷಗಳ ಮುಂದಿನ ದಿನಮಾನಗಳಲ್ಲಿ ಭವಿಷ್ಯವೂ ಅಡಗಿದೆ. ಸೊ ಏನಾಗ್ತಾ ಇದೆ ಮಂಡ್ಯ ಭಾಗದಲ್ಲಿ? ವೆರಿ ಗುಡ್ ಮಾರ್ನಿಂಗ್. ಒಂದು ಪ್ರಾದೇಶಿಕ ಪಕ್ಷ ಮತ್ತೊಂದು ರಾಷ್ಟ್ರೀಯ ಪಕ್ಷದ ನಡುವೆ ಯಾರಿಗೆ ಈ ಕ್ಷೇತ್ರವನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಚರ್ಚೆ ಆಗ್ತಾ ಇರುವಂತದ್ದು, ಇಬ್ಬರ ಲೆಕ್ಕಾಚಾರ ಇರುವಂತದ್ದು ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ತಮ್ಮ ರಾಜಕೀಯ ಅಸ್ತಿತ್ವವನ್ನ ಉಳಿಸಿಕೊಳ್ಳುವ ಸಲುವಾಗಿ ಅನಿವಾರ್ಯವಾಗಿ ಈ ಕ್ಷೇತ್ರ ನಮಗೆ ಬೇಕೇ ಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಒತ್ತಡಗಳು ಬರ್ತಾ ಇರುವಂತದ್ದು. ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಾಗಿರ್ಬೋದು, ಮಾಜಿ ಪ್ರಧಾನಿ ದೇವೇಗೌಡರಾಗಿರ್ಬೋದು, 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಹಾಸನ ಮತ್ತೆ ಮಂಡ್ಯವನ್ನ ಹೊರತುಪಡಿಸಿ ಬೇರೆ ಯಾವುದೇ ಕ್ಷೇತ್ರವನ್ನು ಕೂಡ ಕಾಂಪ್ರಮೈಸ್ ಆಗಬಹುದು. ಆದ್ರೆ ಅವ್ರಿಗೆ 2008 ಯಡಿಯೂರಪ್ಪ ಅವ್ರಿಗೆ ಅಧಿಕಾರ ಬಿಟ್ಕೊಡ್ಲಿಲ್ಲ ಅನ್ನುವಂತ ಒಂದು ಕೂಗಿದ್ದಾಗಲೇ ಆ ಒಂದು ರಾಜ್ಯಾದ್ಯಂತ ಅಸಮಾಧಾನ ಇದ್ದಂತಹ ಒಂದು ಸಂದರ್ಭದಲ್ಲೇ JDS ಅನ್ನ ಕೈ ಹಿಡಿದು JDS ಅನ್ನ ಜೀವಂತವಾಗಿ ಇಟ್ಟಂತಹ ಎರಡು ಜಿಲ್ಲೆಗಳು ಯಾವ್ದಾದ್ರೆ ಒಂದು ಮಂಡ್ಯ ಮತ್ತೊಂದು ಹಾಸನ. ಹಾಗಾಗಿ ಮಂಡ್ಯ ಮತ್ತೆ ಹಾಸನದ ಬಗ್ಗೆ ದೇವೇಗೌಡರಿಗೆ ಮತ್ತೆ ಕುಮಾರಸ್ವಾಮಿ ಅವ್ರಿಗೆ ವಿಶೇಷವಾದಂತಹ ಒಂದು ಕಾಳಜಿ ಇರುವಂತದ್ದು. ಸದ್ಯದ ಮಟ್ಟಿಗೆ ಎರಡೂ ಲೋಕಸಭಾ ಕ್ಷೇತ್ರಗಳು ನೋಡಿದ್ದೆ, ಆದ್ರೆ ನಾವು ಈಗ ಚರ್ಚೆ ಮಾಡ್ತಾ ಇರುವಂತದ್ದು ಮಂಡ್ಯ ಲೋಕಸಭಾ ಕ್ಷೇತ್ರ. ಮಂಡ್ಯದಲ್ಲಿ ಸಂಘಟಾತ್ಮಕವಾಗಿ JDS ಬಹಳಷ್ಟು ಜೋರಾಗಿದೆ, ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಆದ್ರೆ ಸುಮಲತಾ ಮತ್ತೆ ಬಿಜೆಪಿಯ ನಾಯಕರು ಹೇಳ್ತಾ ಇರುವಂತದ್ದು ವಾದ ಏನು ಅಂತ ಹೇಳಿದ್ರೆ, ಕಳೆದ 5 ಕೂಡ ಸಂಘಟನಾತ್ಮಕವಾಗಿ ನಾವು ಹೆಚ್ಚು ಹೆಚ್ಚು ಇಲ್ಲಿ ಕೆಲಸ ಮಾಡಿದ್ವಿ, ಈಗಷ್ಟೇ ಬಿಜೆಪಿಯ ಬಾವುಟ ಆರಿಸುವಂತ ಒಂದು ಲಕ್ಷಣಗಳು ಇಲ್ಲಿ ಕಾಣ್ತಾ ಇದ್ದಾವೆ. ಹೀಗಾಗಿ ಒಂದು ವೇಳೆ ಲೋಕಸಭಾ ಕ್ಷೇತ್ರದಲ್ಲಿ ನಾವು JDSಗೆ ಈ ಕ್ಷೇತ್ರವನ್ನು ಲೋಕಸಭಾ ಚುನಾವಣೆ ಬಿಟ್ಕೊಟ್ಟಿದ್ದಾದ್ರೆ ಮತ್ತೆ ನಾವು 10 ಹಿಂದಕ್ಕೆ ಸಂಘಟನಾತ್ಮಕವಾಗಿ ಈ ಜಿಲ್ಲೆಯಲ್ಲಿ ಹಿಂದಕ್ಕೆ ಹೋಗ್ತೀವಿ. ಹೀಗಾಗಿ ಮಂಡ್ಯವನ್ನ JDSಗೆ ಬಿಟ್ಕೊಡೋದು ಬೇಡ ಅನ್ನುವಂತ ಒಂದು ವಾದವನ್ನ ಮುಂದಿಟ್ಟಿರುವಂತದ್ದು. ಹೀಗಾಗಿ ಸಹಜವಾಗಿಯೇ ಪ್ಲಸ್ ಮೈನಸ್ ಎರಡೂ ಕೂಡ ವರಿಷ್ಠರು ಕೇಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಸುಮಲತಾ ಅವರ ಸ್ಟ್ರಾಟಜಿನೂ ಕೂಡ ಇದೆ. ಸುಮಲತಾ ಅವರು ಒಂದು ಕಡೆ ಮಂಡ್ಯವನ್ನ ಹೊರತುಪಡಿಸಿದ್ರೆ ಬೇರೆ ಎಲ್ಲೂ ಕೂಡ ಅಷ್ಟೊಂದು ಸುಲಭ ಅಲ್ಲ ಅನ್ನೋದು ಕೂಡ ಗೊತ್ತು. ಜೊತೆಗೆ ಅಂಬರೀಷ್ ಅವರ ಕುಟುಂಬಕ್ಕೆ ಇರುವಂತಹ ಮಂಡ್ಯದ ಆ ಒಂದು ಭಾವನಾತ್ಮಕ ವಿಚಾರಗಳನ್ನ ದೂರ ಮಾಡಿದ್ದೆ ಆದ್ರೆ ಬೇರೆ ಕ್ಷೇತ್ರದಲ್ಲಿ ಅಷ್ಟು ಸುಲಭ ಅಲ್ಲ ಅನ್ನೋದು ಗೊತ್ತು. ಜೊತೆಗೆ ಸುಮಲತಾ ಅವ್ರ ಗುಂಪು ಕೂಡ ಮುಂದೆ ಅವರ ಪುತ್ರನ ಭವಿಷ್ಯ ಅಡಗಿರೋದ್ರಿಂದ ಬಹಳಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡೆ. ನಿನ್ನೆ JP ನಡ್ಡಾ ಅವರನ್ನ ಭೇಟಿ ಮಾಡಿದಾಗೂ ಕೂಡ ಈ ಕ್ಷೇತ್ರವನ್ನ ಬಿಜೆಪಿಗೆ ಉಳಿಸ್ಕೊಳ್ಳುವಂತ ಒಂದು ಕೆಲಸ ಆಗ್ಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡಿರುವಂತದ್ದು. ಒಟ್ಟಾರೆ ಇಡೀ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಇವತ್ತು ಕರ್ನಾಟಕದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರುವಂತದ್ದು 2019 ಕೂಡ ಇದೇ ಬೆಳವಣಿಗೆ ಆಗಿತ್ತು. 28-27 ಕ್ಷೇತ್ರಗಳನ್ನ ಹೊರತುಪಡಿಸಿ ಕೇವಲ 1 ಸುದ್ದಿ ಆಗಿದ್ದು ಮಂಡ್ಯ ಲೋಕಸಭಾ ಕ್ಷೇತ್ರ ಆಗಿತ್ತು. ಅಂತದ್ದೇ ಒಂದು ಈ ಬಾರಿನೂ ಕೂಡ ಆಗುತ್ತಾ ಅನ್ನುವಂಥದ್ದನ್ನ ಕಾಜೋಡ್ಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮಾರುತಿ ಪಾವಗಡ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಬಿ ಪಿಕ್ಚರ್ ಬಾಕಿ ಹೇ, ಬಿಕಾಸ್ ಮಂಡ್ಯ ಭಾಗದಲ್ಲಿ ಹಾಗೆ ಇರುತ್ತೆ ಪರಿಸ್ಥಿತಿ. ಕೊನೆ ಮೂಮೆಂಟ್ ತನಕ ಈ ಕುತೂಹಲವನ್ನು ಉಳಿಸ್ತಾರಾ, ಅದಕ್ಕೆ ಮುಂಚೆ ನಿರ್ಧಾರ ತೆಗೆದುಕೊಡ್ತಾರ ಅನ್ನೋದು ಈಗಿರುವಂತ ಕುತೂಹಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.